ಸರ್, ಕೆಲವು ಮುಸಲ್ಮಾನರನ್ನು ಮುಸಲ್ಮಾನ್ ಧರ್ಮಕ್ಕೆ ಬಾ ಅಂತ ಪ್ರೇರೇಪಿಸ್ತಾ ಇದ್ದಾರೆ. ಅವರಿಗೆ ನನ್ನ ಧರ್ಮದ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು. ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅವ್ರು ಕೇಳಿದ್ದೇನೆಂದರೆ ಸೃಷ್ಟಿಕರ್ತ ಯಾರು, ಅದಕ್ಕೆ ಪ್ರೂಫ್ ಕೇಳ್ತಾ ಇದ್ದಾರೆ. ನೀವು ನನಗೆ ಸಹಾಯ ಮಾಡಲೇಬೇಕು ಸರ್. ಈ ವಿಚಾರವಾಗಿ ನಿಮಗೆ ಅಗಾಧವಾದ ಜ್ಞಾನದ ಭಂಡಾರವಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಡಿಯೋ ಮೂಲಕ ಕಳಿಸ್ಕೊಡಿ ಸರ್. ನೋಡಿ, ನಿಮ್ಮ ಯಜುರ್ವೇದದಲ್ಲಿ ಚಾಪ್ಟರ್ ನಂಬರ್ 40 ವರ್ಸ್ 8 ನೋಡಿ, ದೇ ಆರ್ ಎಂಟರಿಂಗ್ ಡಾರ್ಕ್ನೆಸ್ ದೋಸ್ ಹೂ ವರ್ಷಿಪ್ ನ್ಯಾಚುರಲ್ ಥಿಂಗ್ಸ್. ಅಂದರೆ ಈ ನ್ಯಾಚುರಲ್ ಥಿಂಗ್ ಅಂದರೆ ಈ ಬೆಂಕಿ ನೀರು ಆರಾಧಿಸುವವರು ಅವರು ಕತ್ತರಿಯಲ್ಲಿ ಇರ್ತಾರೆ ಅಂತ. ಮತ್ತು ಇನ್ನೊಂದು ನೋಡಿ, ದೇ ಆರ್ ಸಿಂಕಿಂಗ್ ಮೋರ್ ಡಾರ್ಕ್ನೆಸ್ ಹೂ ವರ್ಷಿಪ್ ಕ್ರಿಯೇಟರ್ ಥಿಂಗ್ಸ್. ಅಂದರೆ ಅವರೇ ಸ್ವತಃ ಮಾಡಿ ಅದನ್ನು ಆರಾಧಿಸುವವರು ಅದಕ್ಕಿಂತ ಕತ್ತರಿಯಲ್ಲಿದ್ದಾರೆ ಅಂತ ನಿಮ್ಮ ವಜ್ರವೇದದಲ್ಲಿ ಹೇಳಿಕೊಡುತ್ತದೆ. ಓಕೆ, ನಮ್ಮ ತಾಯಿ ಹೇಗಿದ್ರೇನಪ್ಪ, ನಮ್ಮ ತಾಯಿ ನನಗಿಷ್ಟ, ನಮ್ಮ ತಾಯಿಗೆ ನಾ ಹುಟ್ಟಿರೋದು. ನಿಮ್ಮ ತಾಯಿ ಚಂದ ಇರ್ಬೋದು, ನಿಮ್ಮ ತಾಯಿಗೆ ನೀ ಹುಟ್ಟಿದೀಯ. ನಿಮ್ಮ ತಾಯಿ ನಿನಗಿಷ್ಟ, ನನ್ನ ತಾಯಿ ನನಗಿಷ್ಟ. ನನ್ನ ತಾಯಿ ಹುಟ್ಟಿದ್ದು ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಅತ್ಯಂತ ಸನಾತನ ಪುರಾತನ, ನಿಮ್ಮ ತಾಯಿ ಹುಟ್ಟಿ 1500 ವರ್ಷ ಆಗಿದೆ. ನಿಮ್ಮ ತಾಯಿ ಇನ್ನೂ ಚಿಕ್ಕ ವಯಸ್ಸು. ನಿಮ್ಮ ತಾಯಿ ಚಂದ ಇರ್ಬೋದು, ನಮ್ಮ ತಾಯಿ ನನಗಿಷ್ಟ ಕಣ. ನಿಮ್ಮ ತಾಯಿ ಚಂದ ಇದ್ದಾರೆ ಅಂತ ನಮ್ಮ ತಾಯಿನ ಬಿಟ್ಟು ಬರೋಕ್ಕಾಗತ್ತಾ? ಅಥವಾ ನಮ್ಮ ತಾಯಿ ತುಂಬ ಪ್ರವೃದ್ಧಿ ಅಂತ ನೀನು ನಿಮ್ಮ ತಾಯಿ ಬಿಡ್ಬಾ ಅಂತ ಹೇಳಲಿಲ್ಲ? ನಾನು ನಮ್ಮ ತಾಯಿ ನಿನ್ನೂ ತಿಳ್ಕೊಳ್ಳೋದು ತುಂಬ ಇದೆಯೋ? ಎಷ್ಟು ತಿಳ್ಕೊಂಡ್ರೂ ಸಾಲ್ತಾ ಇಲ್ಲ. ಮುತ್ಪೂರ ತಿಳ್ಕೊಂಡಾಗ ನಿಮ್ಮ ತಾಯಿನೂ ತಿಳ್ಕೊತೀನಿ. ಫಸ್ಟ್ ನಮ್ಮ ತಾಯಿನ ನಾನು ತಿಳ್ಕೊಳ್ಳೋಕೆ ಬಿಡು. ಯಜುರ್ವೇದ ಹಾಗೆ ಹೇಳಿದೆ ಅಂದರೆ ತಪ್ಪೇನಿದೆ? ಯಜುರ್ವೇದ ಕರೆಕ್ಟಾಗಿ ಹೇಳಿದೆ. ಆ ಯಜುರ್ವೇದ ಹೇಳಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಹೆಜ್ಜೆ ಹೆಜ್ಜೆ ಇಟ್ಟು ಮುಂದೆ ನಡೀತೀನಪ್ಪ. ಮೊದಲು 4 ಕಾಲಲ್ಲಿ ನಡೆದೆ ನಾನು, ಮತ್ತೆ 2 ಕಾಲಲ್ಲಿ ನಡೀತಾ ಇದ್ದೀನಿ. ಹಾಗೆ ಬಾಲ್ಯದಲ್ಲಿ ವಿಗ್ರಹಾರಾಧನೆ ಸರಿ ಅನ್ನಿಸ್ತು, ಮತ್ತು ಬೆಳೀತಾ ಬೆಳೀತಾ ಪ್ರಕೃತಿಯ 5 ವಿಚಾರಗಳೇ ದೇವರು ಅನ್ನಿಸ್ತು, ಇನ್ನೂ ಬೆಳೀತಾ ಬೆಳೀತಾ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ದೊಡ್ಡದು ಅಂತ ನಮ್ಮ ಋಗ್ವೇದ ಹೇಳಿಕೊಡುತ್ತೆ. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನ್ನೇ ನೀವು ಇಷ್ಟಪಡೋದು. ಅದಕ್ಕೆ ಗುಣ ಇಲ್ಲ, ನಿರಾಕಾರ ಇಲ್ಲ, ನಿಷ್ಕಳ ಅದು, ನಿರಂತರ ನಿಯಾಂತ. ಅದು ನನಗೆ ಅರಿವಾಗತ್ತೆ ಒಂದು ದಿವಸ. ಅಲ್ಲಿವರೆಗೂ ನನ್ನ ತಾಯಿ ಕಲಿಸ್ತಾಳೆ ಬಿಡು, ಸ್ವಲ್ಪ ವಯಸ್ಸಾಗಿದೆ, ನಿಧಾನಕ್ಕೆ ಕಲಿಸ್ತಾಳೆ. ಹಾಗೂ ನಮ್ಮ ತಾಯಿ ಯಾವಾಗಲೂ ಹೇಳ್ತಾಳೆ ಇನ್ನೊಬ್ಬರ ತಾಯಿನ ಗೌರವಿಸು ಅಂತ, ಇನ್ನೊಬ್ಬರ ತಾಯಿಯಲ್ಲಿ ಕೆಟ್ಟದನ್ನು ಹುಡುಕಬೇಡ ಅಂತ. ಹಾಗಾಗಿ ನನಗೆ ನಿಮ್ಮ ತಾಯಿ ಕೂಡ ತುಂಬ ಇಷ್ಟ ಕಣ. ಯಾವಾಗಾದರೂ ನಿಮ್ಮ ಮನೆಗೆ ಬಂದರೆ ಕಾಫಿ ಕೊಡ್ತೀರಿ, ತಿಂಡಿ ಕೊಡ್ತಾರೆ. ಆಯಮ್ಮ ಆಯಮ್ಮ ನನ್ನ ತಾಯಿ ಅಷ್ಟೇ ಗೌರವಾನ್ವಿತರು ಕಣ. ಅವರಲ್ಲಿ ನಾನು ಯಾಕಪ್ಪ ತಪ್ಪಿಕೊಂಡು ಹಿಡೀಲಿ? ನೀನು ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿ ಕೂಡ ನಿನಗೆ ಕೊಡ್ತಾರೆ, ಯಾಕಪ್ಪ ಅವರಲ್ಲಿ ಲೋಪಗಳನ್ನು ಹುಡುಕೋದು? ನಾವಿಬ್ಬರೂ ಸ್ನೇಹಿತರಾಗಿರೋಣ. ಧನ್ಯವಾದ. ಅಹೋರಾತ್ರ.